ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ತಯಾರು ಮಾಡುವಂತಹ ಕಂಪನಿ ಅಲ್ಲಿ ಒಂದು ನೂರು ವರ್ಷಗಳ ಹಿಂದೆ ಒಬ್ಬ ಜಾನ್ ಡಿಕ್ಸನ್ ಅಂತ ಒಬ್ಬ ಕೆಲಸ ಮಾಡ್ತಿದ್ದ ಆಫೀಸಲ್ಲಿ ಕೆಲಸ ಮಾಡೋನು ಅವನು ವೈದ್ಯ ಅಲ್ಲ ಕಾರ್ಖಾನೆ ಕೆಲಸಗಾರ ಅಲ್ಲ ಆಫೀಸಲ್ಲಿ ಕೆಲಸ ಮಾಡೋನು ಅವನ ಹೆಂಡತಿ ಹೆಸರು ಜೋಸಫೀನ್ ಅಂತ ಆಕೆ ಭಾಳ ಒಳ್ಳೆಯ ಹೆಂಗಸು ಆದ್ರೆ ತೊಂದರೆ ಏನಂದರೆ ಯಾವ ಕೆಲಸವನ್ನು ಸರಿಯಾಗಿ ಮಾಡೋಕ್ಕಾಗಲ್ಲ ಆಕೆ ಏನೋ ಮಾಡ್ಬೇಕು ಏನೋ ಮಾಡೋದು ತರಕಾರಿ ಹೆಚ್ಚುವಾಗ ಬೆಳೆ ಕತ್ತರಿಸ್ಕೋಬೇಕು ರೊಟ್ಟಿ ಮಾಡುವಾಗ ಕೈ ಸುಟ್ಕೊಳ್ಳೋದು ಏನೋ ಒಟ್ಟು ಕೈಗೆ ಖಾಲಿ ಗಾಯ ಮಾಡ್ಕೊಳ್ಳಾರದೆ ಕೆಲಸ ಮಾಡೋ ಸಾಧ್ಯವೇ ಇಲ್ಲ ಆಕೆ ಏನೋ ಮಾಡೋಕೋ ದಬಾರ ಬಿಳಿಸ್ಬಿಡೋದು ಈಗೇನೋ ಮಾಡ್ತಿದ್ಲು ಹೆದರಿಕೆ ಸ್ವಭಾವ ಆಕೆಗೆ ಏನಾಗ್ಬಿಡ್ತದೋ ಅಂತ ಹೆದರಿಕೆ ಒಂದು ಚೂರು ಗಾಯ ಆದರೂ ಸಾಕು ಗಂಡನಿಗೆ ಫೋನ್ ಮಾಡಿ ತಕ್ಷಣ ಬಂದುಬಿಡು ತಕ್ಷಣ ಬಂದುಬಿಡು ನನಗೇನು ಆಗಿದೆ ಏನಬೇಕು ಪಾಪ ಇವನು ಸಾಹೇಬರಿಗೆ ಹೇಳಿ ಓಡಿ ಹೋಗ್ತಿದ್ದ ಎಷ್ಟರ ಮಟ್ಟಿಗೆ ತಮಾಷೆ ಆಗ್ಬಿಟ್ಟಿತ್ತು ಅಂದರೆ ಹೊರಗೆ ಹೊಂಡ ತಕ್ಷಣ ಏಕೋ ಹೆಂಡತಿ ಫೋನ್ ಬಂತೇನೋ ಏನಾಯ್ತು ನೋಡು ಓಡೋ ಬೇಡ ಓಡು ಅಂತಿ ತಮಾಷೆ ಮಾಡ್ತಿದ್ದಿ ಪಾಪ ಅವನಿಗೂ ಬೇಜಾರಾಯಿತು ಎಷ್ಟು ಸಲ ಸಾಹೇಬ್ರಿಗೆ ಹೇಳಿ 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 ಅಪ್ಪಣೆ ತೊಗೋಬೇಕು ಒಂದು ಭಾನುವಾರ ಏನು ಪರಿಹಾರ ಹುಡುಕಬೇಕು ಅಂದ್ಕೊಂಡ ತನ್ನ ಕಂಪ್ನಿ ತಯಾರು ಮಾಡ್ತಿತ್ತಲ್ಲ ಒಂದು ಪಟ್ಟಿ ಇತ್ತು ಜಿಗಟ ಪಟ್ಟಿ ಜಿಗಟಾದ ಉದ್ದ ಪಟ್ಟಿ ಅದು ಔಷಧಿ ಹಾಕಿದ್ದು ಅವಾಗೆಲ್ಲ ಮೊದಲು ಕಾಲಕ್ಕೆ ಅದೇ ಇರ್ತಿತ್ತು ಔಷಧಕ್ಕೆ ಕಟ್ಟಬೇಕು ಅದನಂತ ಅಂತ ಔಷಧಿಯುಕ್ತವಾದಂಥ ಜಿಗಟಾದ ಪಟ್ಟಿಯನ್ನು ತೊಗೊಂಡು ಹೋದ ಮನೆಗೆ ತೊಗೊಂಡು ಹೋಗಿ ಭಾನುವಾರ ಕತ್ತರಿ ತೊಗೊಂಡು ಒಂದು ಇಂಚ್ ಅಗಲ ನಾಲ್ಕೈದು ಇಂಚ್ ಉದ್ದ ಪಟ್ಟಿ ಕತ್ತರಿಸಿಟ್ಟ ಆ ಜಿಗಟಾಗಿರೋ ಪಟ್ಟಿಗೆ ಆ ಜಿಗಟಾಗಿರೋ ಪಟ್ಟಿ ಮಧ್ಯಭಾಗದಲ್ಲಿ ಒಂದಿಷ್ಟು ಒಂದು ಅರ್ಧ ಇಂಚಿನಷ್ಟು ಹತ್ತಿ ಹಚ್ಚಿದ ಅದ್ರ ಮೇಲೆ ಒಂಚೂರು ಮುಲಾಮ್ ಹಚ್ಚಿದ ಆ ಪಟ್ಟಿಗಳನ್ನೆಲ್ಲ ಸಾಲಾಗಿ ಒಂದು ಹದಿನೈದು ಇಪ್ಪತ್ತು ಪಟ್ಟಿ ಮಾಡಿ ಒಂದು ಮರದ ಹಲಗೆ ಮ್ಯಾಲಿಟ್ಟು ಹೇಳಿದ ಅಲ್ಲೊಡೋ ಇನ್ಮೇಲೆ ನಿನಗೇನಾದರೂ ಗಾಯ ಆದರೂ ಅಂತ ಕರಿಬೇಡ ನೀ ಏನು ಮಾಡಬೇಕು ಗೊತ್ತಾ ಈ ಹತ್ತಿ ಇದೆಯಲ್ಲ ಮುಲಾಮ್ ಹಚ್ಚಿಟ್ಟದ ಹತ್ತಿ ಇದೆಯಲ್ಲ ಆ ಭಾಗವನ್ನು ಗಾಯದ ಮ್ಯಾಲಿಟ್ಟು ಈ ಜಿಗಟು ಪಟ್ಟಿಯನ್ನು ಸುತ್ಕೊಂಬಿಡು ಗಾಯ ಕಮ್ಮಿ ಆಗ್ತದೆ ತೊಂದರೆ ಮಾಡಬೇಡ ಅಂದು ಹ್ಞೂ ಒಂದು ಗೋಣ್ ಹಾಕಿದ್ಲಾಕಿ ಪಾಪ ಮತ್ತೆ ಮರುದಿನ ಅದೇ ಥರ ಫೋನ್ ಬಂದೇ ಬಂತು ಮನೆ ಓಡೋದ ಮತ್ತೆ ಯಾಕೆ ಪಟ್ಟಿ ಹಚ್ಕೊಳ್ಳಿಲ್ಲ ನೀನು ಅಂತ ಕೇಳಿದ ಆಕೆ ಕೈ ಎತ್ತಿ ಹಲಿಗೆ ತೋರಿಸಿದ್ಲು ಹೇಳಿದ್ದಲ್ಲ ಕೈ ಯಾವಾಗಲೂ ಹಾಕಿದು ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ಲ ಏನೇನೋ ಮಾಡಿ ಗಲಭೆ ಮಾಡಿಬಿಡೋಳು ತೋರಿಸಿದ್ಲು ಆಕೆ ಒಂದು ಪಟ್ಟಿ ಎಳೆಯುವ ಆ ಎಲ್ಲ ಪಟ್ಟಿ ಒಂದೇ ಸಲ ಎಳೆದಿದ್ದಾಳೆ ಒಂದಕ್ಕೊಂದು ಒಂದಕ್ಕೊಂದು ಜಿಗಟ್ ಪಟ್ಟಿ ಅಂಟ್ಕೊಂಡ್ಬಿಟ್ಟಿದ್ದಾವೆ ಬಿಡುಗಡೆ ಇಲ್ಲ ಹತ್ತಿ ಎಲಕಿತ್ತು ಬರ್ತಾ ಇದೆ ಜಾನ್ ಹಣೆ ಹಣೆ ಬಡ್ಕೊಂಡ ಎಷ್ಟು ಮಾಡದಮ್ಮ ನಿನಗೋಸ್ಕರ ಅಂದ ಮರುದಿನ ಮತ್ತೆ ಕೂತ್ಕೊಂಡು ಹಿಂದಿನ ಹಾಗೆ ಆ ಪಟ್ಟಿಗಳನ್ನು ಉದ್ದ ಕತ್ ಕತ್ತರಿಸಿಟ್ಕೊಂಡ ಮಧ್ಯದಲ್ಲಿ ಹತ್ತಿ ಹಾಕಿ ಅದ ಮೇಲೆ ಔಷಧಿ ಹಾಕಿಟ್ಕೊಂಡ ಈ ಕಡೆ ಈ ಕಡೆ ಆ ಜಿಗಟಾದ ಪಟ್ಟಿ ಇತ್ತಲ್ಲ ಅದು ಅಂಟ್ಕೊಂಡ್ಬಿಡ್ತದೆ ಒಂದಕ್ಕೊಂದು ಅಂತ ಏನು ಮಾಡ್ದೆ ಒಂದು ಪ್ಲಾಸ್ಟಿಕ್ ಹಾಳೆ ಅಂತಂದು ಕತ್ತರಿಸಿ ಅದ್ರ ಮೇಲೆ ಅಂಟಿಸಿದ ಎರಡು ಕಡೆಗೂ ಜಿಗಟಾಗಿರೋ ಭಾಗಕ್ಕೆ ಈಗ ನೋಡಿ ಅಂಟ್ಕೊಳ್ಳೋದಿಲ್ಲ ಹೇಳ್ದೆ ಈಗ ನೋಡು ಅಂಟಲ್ಲ ನೀನು ಗಾಯ ಆದ ತಕ್ಷಣ ಆ ಭಾಗಕ್ಕೆ ಹತ್ತಿಯನ್ನಿಟ್ಟು ಸುತ್ತುವಾಗ ಎರಡು ಕಡೆಗೂ ಆ ಪ್ಲಾಸ್ಟಿಕ್ ಪಟ್ಟಿಗಳನ್ನು ಕಿತ್ಬಿಡು ಮ್ಯಾಲ ಪ್ಲಾಸ್ಟಿಕ್ ಹಾಳೆಗೆ ತೆಗೆದುಬಿಡು ಆಮೇಲೆ ಸುತ್ಕೊಂಬಿಡು ಸರಿ ಆಗ್ತದೆ ಅಂದ ಮರುದಿನದಿಂದ ಫೋನ್ ಬರಲಿಲ್ಲ ಯಾವಾಗ ಗಾಯ ಆದರೆ ಜೋಸೆಫಿನ್ ತಾನೇ ಮಾಡ್ಕೊಂಬಿಡ್ಬೋಡು ಸ್ನೇಹಿತರು ತನ್ನ ಸಾಧನೆ ಹೇಳಿದ ನೋಡಪ್ಪ ಇನ್ಮೇಲೆ ಫೋನ್ ಬರಲ್ಲ ಸರಿ ಮಾಡಿಬಿಟ್ಟಿದ್ದೀನಿ ಅಂತ ಇವನ್ ಮೇಲು ಬಾಸ್ ವಿಜ್ಞಾನಿ ಯುದ್ಧ ಅಧಿಕಾರಿ ಅವ್ನು ಕೇಳ್ದು ಏನು ಮಾಡಿದ್ದೀನೇನೋ ಅಂತ ಕೇಳಿದ ಏನಿಲ್ಲ ಹಿಂಗೆ ಔಷಧ ಪಟ್ಟಿಗೆ ಹಿಂಗೆ ಹಾಕಿಟ್ಟಿದ್ದೀನಿ ಅಂದ ಬಂದು ಅಂದ ತೊಗೊಂಡು ಹೋಗಿ ತಾನು ತೋರಿಸಿದ ಮೇಲಿನ ಅಧಿಕಾರಿಗೆ ಅವನಿಗೆ ಆಶ್ಚರ್ಯ ಆಯಿತು ಮಾ ಎಂಥ ದೊಡ್ಡ ಕೆಲಸ ಮಾಡಿದ್ಯಲ್ಲೋ ನೀನು ದೊಡ್ಡ ಸಾಧನೆ ಇದು ಅಂದ ತನ್ನ ಜೊತೆಗೆ ತೋರಿಸಿದ ಇದನ್ನು ಮಾರ್ಕೆಟಿಗೆ ಬಿಟ್ಟರೆ ಒಳ್ಳೇದಲ್ವಾ ಸಾಕಷ್ಟು ಜನ ಗಾಯ ಆಗುತ್ತೆ ತೊಂದರೆ ಆಗುತ್ತೆ ಇದು ಮೇಲೆ ಪಟ್ಟಿ ತೆಗೆದು ಹಚ್ಕೊಂಬಿಟ್ರೆ ಆಯ್ತಲ್ಲ ಮಾಡ್ಕೊಬೋದು ಅವರು ಅಂತ ಹೇಳಿ ಶುರು ಮಾಡಿದ ಅದ್ರ ಫಲವೇ ಈಗೇನು ಬ್ಯಾಂಡೇಡ್ ಟೇಪ್ ಅಂತ ಏನು ಬಂದಿದೆ ಇವತ್ತು ಶತಕೋಟಿ ರೂಪಾಯಿಗಳನ್ನು ಮಾರಾಟ ಮಾಡುವಂಥ ಬ್ಯಾಂಡೇಡ್ ಅದು ಅದು ಬಂದದ್ದು ಹೆಂಡತಿಯ ಮೇಲಿನ ಪ್ರೀತಿಯಿಂದ ಬಂದದ್ದು ಜಾನ್ ಡಿಕ್ಸನ್ ತನ್ನ ಹೆಂಡತಿಗೆ ತೊಂದರೆ ಆಗಬಾರ್ದು ಅಂತ ಮಾಡಿದ್ದು ಶತಕೋಟಿ ರೂಪಾಯಿಗಳ ವ್ಯವಹಾರಕ್ಕಾಗಿದೆ ದಯವಿಟ್ಟು ಗಮನಿಸ್ಬೇಕು ಸ್ನೇಹಿತರೆ ಯಾವುದೋ ಪ್ರೀತಿಗೋಸ್ಕರ ಮಾಡಿದಂಥ ಆವಿಷ್ಕಾರ ಒಂದು ಪ್ರಪಂಚದಲ್ಲಿ ಅದ್ಭುತವಾದಂಥ ಮಾರಾಟವಾಗುವಂಥ ಸಾಧನ ಆಯ್ತಲ್ಲ ಅದಕ್ಕೆ ನಾನು ಹೇಳೋದು ತಮಾಷೆ ಮಾಡಿ ಹೇಳ್ತೀನಿ ನಾವು ಹೆಂಡಂದಿರನ್ನು ತುಂಬ ಪ್ರೀತಿಸೋಣ ಅವರ ತಪ್ಪುಗಳಿಗೆ ಪರಿಹಾರ ಹುಡುಕೋದಕ್ಕೂ ಪ್ರಯತ್ನ ಮಾಡೋಣ ಯಾರಿಗೆ ಗೊತ್ತು ನಾವು ಕೂಡ ಒಂದು ಅದ್ಭುತವಾದಂಥ ಆವಿಷ್ಕಾರಕ್ಕೆ ಕಾರಣರಾಗಬಹುದು ಅಂತ ಅನ್ಸುತ್ತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಇಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಡು ಬಾಬೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ಎಂಜಿರವಿ ಬಾ ಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ